रामदुर्ग तालुक्यातील सालहली येथील प्राथमिक आरोग्य केंद्रात नियमित लसीकरण झाल्यानंतर पाच बालकांना अस्वस्थ वाटू लागले त्यातील तीन बालकांचा अचानक उपचारादरम्यान मृत्यू झाला आहे आरोग्य विभागाच्या कर्मचाऱ्यांनी एकाच वेळी कोविड व्हॅक्सिन अभियान व लहान मुलांना लसीकरण केले या क्षणी मुलांना कोणती लस देण्यात आली याची चौकशी व्हावी असे के पी सी सी कार्याध्यक्ष सतीश जारकीळ यांनी म्हटले आहे ಮೂರು ಮಗ ತೀರ್ಕೊಂಡೆ ನಿನ್ನೆ ನಿನ್ನೆ ಕೂಡ ಇವತ್ತಿ ಅಡ್ಮಿಟ್ ಆಗಿದ್ರ ಒಂದು ಬೆಳಗಾವದಲ್ಲಿ ಡೆತ್ ಆಗಿರ್ಬೇಕು ಸೊ ಮೂರು ಜನ ಏನು ಸಣ್ಣ ಮಕ್ಕಳಿಗೆ ಚುಚ್ಚುಮದ್ದು ನಾವು ಪ್ರಾಥಮಿಕವಾಗಿ ಏನು ಅವ್ರಿಗೆ ಚುಚ್ಚುಮದ್ದನ್ನು ಕೊಡ್ತೀವಿ ರೋಗ ನಿರೋಧಕ ಸೊ ಅದರಿಂದ ರಿಯಾಕ್ಷನ್ ಆಗಿದೆ ಅಂತ ಮಾಹಿತಿ ಬಂದಿದೆ ಮತ್ತು ಅದು ಕೆಳ ಸಿಬ್ಬಂದಿ ಅವರು ನಿರ್ಲಕ್ಷ್ಯತನದಿಂದ ಅದು ಆಗಿದೆ ಸೊ ತನಿಖೆ ಆಗಬೇಕು ಸಂಪೂರ್ಣವಾಗಿ ಮತ್ತು ಮುಂದೆ ಈ ರೀತಿ ಆಗದಂಗೆ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳ ಮತ್ತು ಈಗ ಆಗಿರುವಂಥ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಪದೇ ಪದೇ ಆಗ್ತಾ ಇದೆ ಅಲ್ಲ ಅದೇ ನಿರ್ಲಕ್ಷ್ಯನೇ ಆಗ್ತದಲ್ಲ ಯಾಕಂದರೆ ಅವ್ರು ಭಾಳ ಕೇರ್ಫುಲ್ಲ ಯಾಕಂದರೆ ಇದು ಮೆಡಿಕಲ್ಲು ಲೈನಲ್ಲಿಂದ ಭಾಳ ಕೇರ್ಫುಲ್ಲಾಗಿರ್ಬೇಕು ಯಾಕಂದರೆ ಯಾವಾಗ ಏನಾಗ್ತಿ ಹೇಳಿ ಕಾಗೂಲ ಸೊ ಭಾಳ ಹುಷಾರಾಗಿರ್ಬೇಕು ಮೇಗಿನ ಮೇಲೆ ಅವ್ರ ತರಬೇತಿಗಳನ್ನು ನೀಡಬೇಕು ಸೊ ಯಾವುದೋ ಒಂದು ಕೆಳ ಸಿಬ್ಬಂದಿ ಮಾಡಿದ್ರೆ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರ್ತದೆ ಸೊ ಆ ನಿಟ್ಟಿನಲ್ಲಿ ಮುಂದೆ ಆಗದಂಗೆ ಅವ್ರ ಮಕ್ಕು ಸೊ ಮುಂದೆ जागृती जिल्हा प्रशासन व आरोग्य विभागाने याकडे गांभीर्याने लक्ष देत या प्रकरणाची पुनरावृत्ती जिल्ह्यात पुन्हा होऊ नये असे त्यांनी खडसावले आहे राजशेखर हिरेमठ के एन सी सिटी न्यूज बेळगाव